ನಮಸ್ಕಾರ. ಈ ಕ್ಷಣದ ಸುದ್ದಿ ಸಮಾಚಾರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯ. ಡಯಾಲಿಸಿಸ್ ಯಂತ್ರ ದಿಢೀರನೆ ಬಂದಾಗಿ ಓರ್ವ ವ್ಯಕ್ತಿ ಸಾವು. ಮೂವರ ಸ್ಥಿತಿ ಚಿಂತಾಜನಕ. ಪ್ರವಾಹದಲ್ಲಿ ಹಾನಿಗೊಳಗಾದ ಜನರಿಗೆ ಇಲ್ಲಿಯವರೆಗೆ ಯಾವುದೇ ಪರಿಹಾರ ನೀಡಿಲ್ಲ. ಈ ಕೂಡಲೇ ಪರಿಹಾರ ನೀಡಬೇಕು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಬೀದರ್ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು. ತುಂಗಭದ್ರಾ ನದಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆ. ಮಾನ್ವಿ ತಾಲೂಕಿನ ದದ್ದಲ ಗ್ರಾಮದ ಬಳಿ ಘಟನೆ. ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇದೀಗ ವಾರ್ತೆಗಳ ವಿವರ. ಡಯಾಲಿಸಿಸ್ ಯಂತ್ರ ದಿಢೀರ್ ಬಂದಾಗಿ ಓರ್ವ ರೋಗಿ ಸಾವನ್ನಪ್ಪಿದ್ದು ಮೂವರ ಸ್ಥಿತಿ ಗಂಭೀರವಾಗಿರುವ ಘಟನೆ ಕಲಬುರಗಿಯ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. ಕಲಬುರಗಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 16 ವರ್ಷದ ಆಕಾಶ್ ಮೃತಪಟ್ಟ ರೋಗಿ. ಇನ್ನು 3 ರೋಗಿಗಳ ಆರೋಗ್ಯ ಸ್ಥಿತಿಯು ಗಂಭೀರವಾಗಿದ್ದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. 14 ಬೆಡ್ಗಳನ್ನು ಹೊಂದಿರುವ ಡಯಾಲಿಸಿಸ್ ಯೂನಿಟ್ ಅನ್ನು ಎಲ್ಲಾ ರೋಗಿಗಳನ್ನು ಬ್ರಿಮ್ಸ್ನ ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗಿದೆ. ಹಳೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾಗ ಡಯಾಲಿಸಿಸ್ ಯೂನಿಟ್ ಕೆಟ್ಟಿದ್ದರಿಂದಾಗಿ ಈ ದುರ್ಘಟನೆ ಸಂಭವಿಸಿದೆ. ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಬಿ ಶರತ್, ಡಿಎಚ್ಒ, ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಹಾಗೂ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ. ಇದ್ದಕ್ಕಿದ್ದಂತೆ ಡಯಾಲಿಸಿಸ್ ಯೂನಿಟ್ ಕೆಡಲು ಕಾರಣವೇನು, ಯಾರ ನಿರ್ಲಕ್ಷ್ಯದಿಂದಾಗಿ ಹೀಗಾಗಿದೆ ಎಂಬುದರ ಕುರಿತು ಮಾಹಿತಿ ಕಲೆ ಹಾಕುತ್ತಿರುವುದಾಗಿ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಡಯಾಲಿಸಿಸ್ ಅಂತ 4 ಗಂಟೆ ನಮ್ಮ ಟೈಮಿಂಗ್ ಇರೋದು, ಆ 4 ಗಂಟೆಗೋಸ್ಕರ ಬಂದಿದೆ. ಇದು ಅನಾಹುತ ಆಯ್ತು, ಇನ್ನು ನಾಳೆ ಬೆಳಿಗ್ಗೆ ನಮಗೆ ಅನಾಹುತ ಆಗುತ್ತೆ, ಏನು ಗ್ಯಾರಂಟಿ? ಇಲ್ಲಿ ಯಾರು ಒಬ್ಬರು ನೋಡೋರು ಇಲ್ಲ, ಡಾಕ್ಟರ್ ಇಲ್ಲ, ಸಾಯಿ ಸತ್ರಿ ಬಿಡು ಹಂಗ ಇದೆ. ಅಂದ್ರೆ ಸರ್, ಈಗ 13 ಪೇಷಂಟ್ ಇದ್ದು 13 ಪೇಷಂಟ್ ಸೀರಿಯಸ್ ಅವರೆ ಹೇಳಿದ್ದಾರೆ. ಕಲಬುರಗಿ ನಗರದಾದ್ಯಂತ ನಿನ್ನೆ 11 ದಿವಸದ ಗಣೇಶ ವಿಸರ್ಜನೆಯ ಕಾರ್ಯಕ್ರಮವನ್ನು ಬಹು ವಿಜೃಂಭಣೆಯಿಂದ ನೆರವೇರಿಸಲಾಗಿದ್ದು ನಗರದೆಲ್ಲೆಡೆ ಆಕರ್ಷಕ ಗಣೇಶ ವಿಗ್ರಹಗಳು ನೋಡುಗರ ಕಣ್ಮನ ಸೆಳೆದವು. ಹೌದು, ಕಲಬುರಗಿ ನಗರದೆಲ್ಲೆಡೆ 11 ದಿವಸ ಪ್ರತಿಷ್ಠಾಪಿಸಿರುವ ಗಣೇಶನನ್ನು ನಿನ್ನೆ ಭಕ್ತಿಯಿಂದ ವಿಸರ್ಜನೆಯನ್ನು ಮಾಡುವ ಮೂಲಕ ಸಕಲ ಭಕ್ತಾದಿಗಳು ಬಹಳ ಅದ್ದೂರಿಯಾಗಿ ಬೀಳ್ಕೊಟ್ಟರು. ನಗರದ ಮುಕ್ತಾಂಪುರ, ಚಪ್ಪಲ್ ಬಜಾರ್, ಸಾತ್ ಗುಂಬಾಜ್, ಭುವಿ ನಗರ ಹಾಗೂ ಇತರ ಎಲ್ಲ ಬಡಾವಣೆಗಳಲ್ಲಿ ಗಣೇಶ್ ಮಂಡಳಿಯವರು ಗಣೇಶ ದೇವನಿಗೆ ಸಕಲ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಸೂಪರ್ ಮಾರ್ಕೆಟ್ ಮೂಲಕ ಬಹು ಅದ್ದೂರಿಯಾಗಿ ಸಂಭ್ರಮದಿಂದ ಗಣೇಶ ವಿಗ್ರಹಗಳನ್ನು ನಗರದ ಶರಣ ಬಸವೇಶ್ವರ ಅಪ್ಪನ ಕೆರೆಯಲ್ಲಿ ವಿಸರ್ಜನೆಯನ್ನು ಮಾಡಿ ಆ ಸಿದ್ಧಿ ವಿನಾಯಕ ಕೃಪೆಗೆ ಪಾತ್ರರಾದರು. ನಗರದೆಲ್ಲೆಡೆ ಪೊಲೀಸ್ ಬಿಗಿ ಬಂದೋಬಸ್ತ್ ಇದ್ದಿದ್ದು ಶಾಂತಿಯುತವಾಗಿ ಗಣೇಶ್ ವಿಸರ್ಜನೆಯ ಉತ್ಸವವೂ ನಡೆಯಿತು. ಈ ಸಂದರ್ಭದಲ್ಲಿ ನಗರದ ವಿವಿಧ ಬಡಾವಣೆಯ ಗಣೇಶ್ ಮಂಡಳಿಯವರು ಗಣೇಶ ವಿಸರ್ಜನೆಯನ್ನು ಕುರಿತು ನಮ್ಮ ಎಸ್ಎಸ್ಬಿಯೊಡನೆ ಹಂಚಿಕೊಂಡಿದ್ದು ಹೀಗೆ. ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರಿ, ಇವತ್ತೇನು 11 ದಿವಸನ ಕೊನೆ ದಿವಸದ ಗಣೇಶನ ಆರಾಧನೆ ನಡೀತಾ ಇದೆ. ಸಾಯಂಕಾಲ ಕಲಬುರಗಿಯಲ್ಲಿ ಒಂದು ವಿಜೃಂಭಣೆಯಿಂದ ಒಂದು ಗಣೇಶನ ಆರಾಧನೆ ಮೂಲಕ ಇವತ್ತು ಮೆರವಣಿಗೆಯನ್ನು ಆಗುತ್ತೆ ನಮ್ಮ SP ಲೇಕಲ್ಲಿ. ಅದರ ವಿಸರ್ಜನೆ ಅನ್ನು ಕೂಡ ಇವತ್ತಿನ ದಿವಸ ಇಡೀ ನಗರದಲ್ಲಿರುವಂಥ ಗಣೇಶ್ ಮಂಡಲದವರು ಬಂದು ನಮ್ಮ ಚೌಕ್ನಿಂದ ನಮ್ಮ SB ಶರಣಬಸವೇಶ್ವರ ಕೆರೆಯವರೆಗೂ ಇವತ್ತಿನ ದಿವಸ ಮೆರವಣಿಗೆ ಮುಖಾಂತರ ಗಣೇಶನನ್ನು ತಗೊಂಡು ಜನರು ಹೋಗ್ತಾರೆ. ಇವತ್ತು ಶಾಂತ ರೀತಿಯಿಂದ ಆ ಒಂದು ಕಾರ್ಯಕ್ರಮವನ್ನು ಜರುಗಬೇಕು. ಬಾಲ ಗಣೇಶ ಮಂಡಳಿ ಮಕ್ತಂಪುರ ಎಲ್ಲರಿಗೆ ಗಣೇಶ ಮಂಡಳಿ ಶುಭಾಶಯ. ಸದೃಢ ಮನಸ್ಸು, ಸದೃಢ ದೇಹದಿಂದ ಪ್ರತಿಭೆ ಹೊರಹೊಮ್ಮಲು ಸಾಧ್ಯ ಎಂದು ವಿಧಾನ ಪರಿಷತ್ ಸದಸ್ಯ ಶರಣಪ್ಪ ಮಟ್ಟೂರು ಚಿತ್ತಾಪುರ ಪಟ್ಟಣದಲ್ಲಿ ಹೇಳಿದರು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದ ಹೊರವಲಯದಲ್ಲಿರುವ ಕ್ರೀಡಾಂಗಣದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ, ಕಲೋತ್ಸವ ಹಾಗೂ ತಾಲೂಕಾ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರೀಡೆಗಳಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಜ್ಞಾನ ಸಿಗುತ್ತದೆ. ಕ್ರೀಡೆ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆಗಳನ್ನು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳಬೇಕು ಎಂದರು. ತಾಲೂಕಾ ಪಂಚಾಯತ್ ಅಧ್ಯಕ್ಷ ಜಗದೇವ್ ರೆಡ್ಡಿ, ಪ್ರೊಫೆಸರ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಸದಸ್ಯ ಶಿವರುದ್ರ ಬೀಣಿ, NEKRTC ಮಾಜಿ ಅಧ್ಯಕ್ಷ ಭೀಮಣ್ಣ ಸಾಲಿ, BEO ಶಂಕ್ರಮ್ಮ ಡವಳಗಿ, ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಬಸವರಾಜ್ ಬಳ್ಳೊಂಡ್ಗಿ, ಕ್ರೀಡಾಂಗಣ ಮೇಲ್ವಿಚಾರಕ ಮರೆಪ್ಪ ಬೊಮ್ಮನಹಳ್ಳಿ,
ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಪ್ರಕಾಶ್ ನಾಯಿಕೊಡಿ, ವಿವಿಧ ಸಂಘಗಳ ಪದಾಧಿಕಾರಿಗಳಾದ ಬಾಬರ್ ಪಟೇಲ್, ಈರಣ್ಣ ಕೆಂಬಾವಿ, ಹನುಮಂತ್ ಬಿರಾದಾರ್, ರೇವಣ ಸಿದ್ದಪ್ಪ ರೋಣದ, ವಿಶ್ವನಾಥ್ ಕುಂಬಾರ್, ಗಂಗಾಧರ ರೊಟ್ಟಿ, ಮಲ್ಲಿಕಾರ್ಜುನ್ ಸೇಡಂ, ಬನ್ನಪ್ಪ ಸೈದಾಪುರ್ ಸೇರಿದಂತೆ ಅನೇಕರು ಇದ್ದರು. ಮಾನ್ಯ ಶ್ರೀ ಜಗದರ ರೆಡ್ಡಿ ಪೊಲೀಸ್ ಪಾಟೀಲ್ ಅವರು ಹಾಗೂ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಒಂದು 800 ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಹೇಗೆ ನಾವು ಹೇಳ್ತೀವಿ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಸದೃಢವಾದ ದೇಹದಲ್ಲಿ ಸದೃಢವಾದ ಶುಭ್ರವಾದ ಮನಸ್ಸಿರುತ್ತಂತೆ. 2007 ಇಲ್ಲಿವರೆಗೆ ರಾಜ್ಯದಲ್ಲಿ ದೈಹಿಕ ಶಿಕ್ಷಕರಿಗೆ ಯಾವುದೇ ರೀತಿಯ ಬಡ್ತಿಯನ್ನು ಕೊಟ್ಟಿಲ್ಲ. ಆದ್ರೆ 2007 ಪ್ರೊಫೆಸರ್ ಎಲ್ಆರ್ ವೈದ್ಯನಾಥನ್ ವರದಿಯನ್ನ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ದದ್ದಲ ಗ್ರಾಮದ ಬಳಿ ತುಂಗಾಭದ್ರಾ ನದಿಯಲ್ಲಿ ಅಪರಿಚಿತ ಶವ ಪತ್ತೆ, ವ್ಯಕ್ತಿ ಯಾರೆಂದು ತಿಳಿದು ಬಂದಿಲ್ಲ. ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉತ್ತರ ಕರ್ನಾಟಕದ ಪ್ರವಾಹದಲ್ಲಿ ಹಾನಿಗೊಳಗಾದ ಜನರಿಗೆ ಇಲ್ಲಿಯವರೆಗೂ ಯಾವುದೇ ಪರಿಹಾರ ನೀಡದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಬೀದರ್ನಗರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿಯನ್ನು ನಡೆಸಲಾಯಿತು. ಉತ್ತರ ಕರ್ನಾಟಕದಲ್ಲಿ ಪ್ರವಾಹದಲ್ಲಿ ಹಾನಿಗೊಳಗಾದ ಜನರಿಗೆ ಇಲ್ಲಿಯವರೆಗೆ ಯಾವುದೇ ಪರಿಹಾರ ನೀಡದ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷವು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಯ ಕಚೇರಿ ಎದುರು ಧರಣಿಯನ್ನು ನಡೆಸುವಂತೆ ನೀಡಿರುವ ಕರೆ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಕಚೇರಿಯ ಎದುರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ವಿಧಾನ ಪರಿಷತ್ ಸದಸ್ಯರಾದ ಅರವಿಂದ ಅರಳಿಯವರ ನೇತೃತ್ವದಲ್ಲಿ ಧರಣಿಯನ್ನು ನಡೆಸಲಾಯಿತು. ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪ್ರಮುಖ ಕಾರ್ಯಕರ್ತರು ಈ ಧರಣಿಯ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು. ಇದು ತೆರಿಗೆ ಹಣ ಪಾವತಿ ಮಾಡಕ್ಕೆ ಹರಿಸ್ತಾರ, ಇದು ಬಹಳ ಸುತ್ತು ತಪ್ಪು. ಯಾಕಂದ್ರೆ ಇದು ದಂಡ ಹಾಕಬೇಕು, ಹಾಕ್ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಈ ರೀತಿ 5,000, 10,000, 25,000 ಇದ್ದ ದಂಡ ಹಾಕೋದು ರೀತಿಯ ಒಬ್ಬನಿಗೆ 10,000 ಪಗಾರ ಇಲ್ಲ, ಅವನಿಗೆ 25,000 ರೂಪಾಯಿ ದಂಡ ಹಾಕ್ತಾವೆ, ಎಲ್ಲಿ ಕಟ್ಟಬೇಕು? ಈಗಾಗಲೇ ನಾವು ತೆರಿಗೆ ಹಣ ಕಟ್ತಾ ಇದೀವಿ, ತೆರಿಗೆ ನಾವು ಜಿ ಎಸ್ ಟಿ ಕಟ್ತಾ ಇದ್ದೀವಿ, ಜಿ ಎಸ್ ಟಿ 12%, ಮತ್ತು IT 40%. ಈಗಾದ್ರೆ ಹಿಂಗಾದ್ರಕ್ಕೆ ಜನ ಎಲ್ಲಿ ಹೋಗ್ಬೇಕು, ಜನ ಯಾವ ರೀತಿ ಕೆಲಸ ಮಾಡಬೇಕು? ಜನ ಕೆಲಸ ಮಾಡಲಾರ್ದಂಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇದೇ ರೀತಿ ದೇಶದಾಗಿರುವಂಥ ಎಲ್ಲ ಇಂಡಸ್ಟ್ರಿಗಳು, ವೆಹಿಕಲ್ ಇಂಡಸ್ಟ್ರಿಗಳಾಗಲಿ, ಸಣ್ಣ ಸಣ್ಣ ವ್ಯಾಪಾರಸ್ಥರು ಎಲ್ಲರೂ ತನ್ನ ದುಕಾನ್ಗಳನ್ನು ಬಂದ್ ಮಾಡೋದು, ಇಂಡಸ್ಟ್ರಿ ಬಂದ್ ಮಾಡೋದು, ಇಂಥ ಹಂತಕ್ಕೆ ಬಂದ್ಬಿಡ್ತು. ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಭಾಳ ಹದಗೆಟ್ಟದ. ಇದೇ ಒಂದು ನಮ್ಮ ಈಗ ದೇಶದಾಗ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಲಿಕ್ಕೆ ಕಾರಣ ಮೋದಿ ಸರ್ಕಾರದ ನಿಲುವು, ಇದಕ್ಕೆ ಭಾಳ ದೊಡ್ಡ ಕಾರಣ. ಈಗ ನಾವು ದೇಶದಾಗ 3 ಸ್ಥಾನದಾಗಿದ್ದೀವಿ, ನಮ್ಮ ರಾಜ್ಯದಿಂದ 2-3 ಸ್ಥಾನದಾಗಿದ್ದೀವಿ, ತೆರಿಗೆ ಕಟ್ತೀವಿ. ನಮ್ಮ ತೆರಿಗೆ ನಮ್ಮ ಸಂತ್ರಸ್ತಿಗೆ ಕೊಡಲಿಕ್ಕೆ ಅವ್ರಿಗೆ ಏನು ತಗೊಳ್ಬೇಕು? ಕೊಡಬೇಕಲ್ಲ, ಮೊದಲ ಕೊಡಲಿ, ಬೇಗ ಆದಷ್ಟು ಹೆಲ್ಪ್ ಆಗೋಂಥ ರೀತಿಗೆ ತಾತ್ಕಾಲಿಕ ಅವ್ರಿಗೆ ಎಷ್ಟು ಕೊಡಬೇಕು ಕೊಡಲಿ, ಅದು ಕೊಡೋಕ್ಕಿಲ್ಲ. ನೈ ಸರ್ವೆ ಆಗಲಿ, ಅಲ್ಲಿ ಹೋಗಲಿ, ಮೀಟಿಂಗ್ ಆಗಲಿ, ಅದು ಮಾಡಿಕೊಡ್ತೀವಿ, ಯಾವನೋ ಮಿನಿಸ್ಟರ್ ಹೇಳ್ತಾನೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಅಬಾಜಿ ವೃತ್ತದಿಂದ ರಾಯಭಾಗ ತಹಶೀಲ್ದಾರ್ ಕಚೇರಿವರೆಗೂ ಕಾಲ್ನಡಿಗೆಯ ಮುಖಾಂತರ ಬಂದು ಪ್ರತಿಭಟನೆ ಮತ್ತು ಧರಣಿ ಸತ್ಯಾಗ್ರಹ ನಡೆಸಿದರು. ಎಸ್, ಆಗಸ್ಟ್ ತಿಂಗಳಿನಲ್ಲಿ ಅಕಾಲಿಕ ಮಹಾಮಳೆಗೆ ಕರ್ನಾಟಕ ರಾಜ್ಯದ 22 ಜಿಲ್ಲೆಗಳಲ್ಲಿ ಜಲ ಪ್ರವಾಹಕ್ಕೆ ಕೊಚ್ಚಿ ಹೋಗಿದ್ದು ಇದರಿಂದ ಜನಸಾಮಾನ್ಯರ ಜೀವನ ಅಸ್ತವ್ಯಸ್ತಗೊಂಡಿದ್ದು ರಾಜ್ಯದ ಲಕ್ಷಾಂತರ ಜನರ ಬದುಕು ನೀರಿನಲ್ಲಿ ಕೊಚ್ಚಿ ಹೋಗಿದೆ. ತಕ್ಷಣವೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೆರೆ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡಬೇಕು ಎಂದು ಕಾಂಗ್ರೆಸ್ ಪಕ್ಷದ 100 ಕಾರ್ಯಕರ್ತರು ಮತ್ತು ಮುಖಂಡರು, ಪದಾಧಿಕಾರಿಗಳು ಧರಣಿ ಸತ್ಯಾಗ್ರಹ ತಹಸೀಲ್ದಾರರ ಕಚೇರಿ ಎದುರು ನಡೆಸಿದರು. ಈ ಸಂದರ್ಭದಲ್ಲಿ ಮಾಜಿ ಉಪಾಧ್ಯಕ್ಷ ಮಹಾವೀರ್ ಮೋಹಿತೆ, ಕುರ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರೇವಣ್ಣ ಸರವ್, ಮಹೇಂದ್ರ ತಮ್ಮಣ್ಣವರ್, ಯಲ್ಲಪ್ಪ ಸಿಂಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸರ್ ಮಾಡಿ ಮತ್ತೆ ಕಮಕ್ಕೆ ಕೊಡ್ರಿ.
ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನಾಗಿ ಆಚರಿಸುವ ಕುರಿತು ರಾಜ್ಯ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಇವರಿಂದ ಹೊರಡಿಸಲಾಗಿದ್ದ ಉಲ್ಲೇಖಿತ ಪತ್ರವನ್ನು ಹಿಂಪಡೆಯಲಾಗಿದ್ದು ಮತ್ತೆ ಅನುಮತಿ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನಾಗಿ ಆಚರಿಸುವಂತೆ ಹೈದರಾಬಾದ್ ಕರ್ನಾಟಕ 6 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಹೊರಡಿಸಲಾಗಿದ್ದ ಉಲ್ಲೇಖಿತ ಪತ್ರವನ್ನು ಹಿಂಪಡೆಯಲಾಗಿದೆ. ಪ್ರತಿ ವರ್ಷ ಸೆಪ್ಟೆಂಬರ್ 17 ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನಾಗಿ ಆಚರಿಸುವ ಬದಲು ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹೈದರಾಬಾದ್ ಕರ್ನಾಟಕದ 6 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ರಾಜ್ಯ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯವರಿಂದ ನಿರ್ದೇಶನ ನೀಡಲಾಗಿರುತ್ತದೆ. ದೇಶದ ಬ್ಯಾಂಕುಗಳಲ್ಲಿನ ಹುದ್ದೆಗಳ ನೇಮಕಕ್ಕೆ ನಡೆಯುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯು ಇನ್ನು ಮುಂದೆ ಕನ್ನಡದಲ್ಲಿ ನಡೆಯಲಿದೆ ಎಂಬ ಖುಷಿಯಲ್ಲಿದ್ದ ಉದ್ಯೋಗಿ ಆಕಾಂಕ್ಷಿಗಳಿಗೆ ಕೇಂದ್ರ ಸರ್ಕಾರ ಬಿಗ್ ಶಾಕ್ ನೀಡಿದ್ದು, ಅಭ್ಯರ್ಥಿಗಳು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಮಾತ್ರ ಪರೀಕ್ಷೆ ಬರೆಯಬಹುದಾಗಿದೆ. ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಕನ್ನಡದಲ್ಲಿ ಬರೆಯಲು ಅವಕಾಶ ನೀಡುವಂತೆ ಸಲ್ಲಿಸಲಾಗಿದ್ದ ಬೇಡಿಕೆಗೆ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ. ಗುರುವಾರ ರಾಷ್ಟ್ರೀಕೃತ ಬ್ಯಾಂಕ್ಗಳ ಕ್ಲರ್ಕ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಅಭ್ಯರ್ಥಿಗಳು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಮಾತ್ರ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗಿದೆ. ಈ ಮೊದಲು ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಕನ್ನಡದಲ್ಲೂ ಬರೆಯಲು ಅವಕಾಶ ನೀಡುವುದಾಗಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದರು. ಆದರೆ ಬ್ಯಾಂಕಿಂಗ್ ಹುದ್ದೆ ನೇಮಕಾತಿಗೆ ನಡೆಸುವ ಪೂರ್ವಭಾವಿ ಪರೀಕ್ಷೆ ಈ ಹಿಂದಿನಂತೆಯೇ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ನಡೆಯಲಿದೆ ಎಂದು ಕೇಂದ್ರ ಪ್ರಕಟಿಸಿದ್ದು, ಈ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಬರೆಯಬಹುದು ಎಂಬ ನಿರೀಕ್ಷೆಯಲ್ಲಿದ್ದ ಅಭ್ಯರ್ಥಿಗಳಿಗೆ ಇದರಿಂದ ನಿರಾಸೆ ಉಂಟಾಗಿದೆ. ಅಕ್ರಮ ಹಣ ಪತ್ತೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಜಾರಿ ನಿರ್ದೇಶನಾಲಯದ 10 ದಿನಗಳ ಕಸ್ಟಡಿ ಇಂದು ಅಂತ್ಯವಾಗಲಿದೆ. ಈ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲೆಯಾದ್ಯಂತ ಬಿಗಿ ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ. ಜಾರಿ ನಿರ್ದೇಶನಾಲಯ ಡಿಕೆ ಶಿವಕುಮಾರ್ ಅವರನ್ನು ಬಂಧಿಸಿದ ದಿನ ರಾಮನಗರ ಮತ್ತು ಕನಕಪುರದಲ್ಲಿ ಪ್ರತಿಭಟನೆಗಳು ನಡೆದಿದ್ದವು. ಕೆಲವು ಕಿಡಿಗೇಡಿಗಳು ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದರು. ಈ ಹಿನ್ನೆಲೆಯಲ್ಲಿ ಇಂದು ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಡಿಕೆ ಶಿವಕುಮಾರ್ ಅವರನ್ನು ಮತ್ತೆ ಇಡಿ ಕಸ್ಟಡಿಗೆ ಒಪ್ಪಿಸಿದರು. ರಸ್ತೆ ತಡೆ ಪ್ರತಿಭಟನೆ ನಡೆಸಲು ಅನುಮತಿ ನೀಡುವುದಿಲ್ಲ. ರಸ್ತೆ ತಡೆ ನಡೆಸಿ ಗಲಾಟೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು. ಭದ್ರತೆಗಾಗಿ ಹೆಚ್ಚುವರಿಯಾಗಿ ಕೆಎಸ್ಆರ್ಪಿ ಡಿಎಆರ್ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಎಂದು ರಾಮನಗರ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಡಿಕೆಶಿ ಕಸ್ಟಡಿ ಇಂದು ಪೂರ್ಣಗೊಳ್ಳಲಿರುವ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ಇಡಿ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ. ಈ ವೇಳೆ ಇಡಿ ಅಧಿಕಾರಿಗಳು ಮತ್ತಷ್ಟು ದಿನ ಕಸ್ಟಡಿ ವಿಸ್ತರಣೆಗೆ ಮನವಿ ಮಾಡುವ ಸಾಧ್ಯತೆ ಇದೆ. ಹಿಂದೆ ಡಿಕೆಶಿ ಜಾಮೀನು ಅರ್ಜಿಯ ವಿಚಾರಣೆ ಸಹ ನಡೆಯಲಿದೆ. 108 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಹೊಂದಿದ್ದ ಆರೋಪದಲ್ಲಿ ಡಿಕೆಶಿ ಪುತ್ರಿ ಐಶ್ವರ್ಯಳನ್ನು ಇಡಿ ಅಧಿಕಾರಿಗಳು ಗುರುವಾರ ವಿಚಾರಣೆ ನಡೆಸಿದರು. ಇಂದು ಸಹ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಐಶ್ವರ್ಯ ಇಂದು ಇಡಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಲಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಸ್ವಿಟ್ಜರ್ಲೆಂಡ್ನ ಬರ್ನ್ನಲ್ಲಿ ಭಾರತೀಯ ವಲಸೆಗಾರರನ್ನ ಭೇಟಿಯಾಗಿ ಸ್ವಾಗತಿಸಿದರು. ಅವರಿಗೆ ಭಾರತೀಯ ಸಮುದಾಯದಿಂದ ಆತ್ಮೀಯ ಸ್ವಾಗತ ದೊರೆಯಿತು. ಎಸ್, ಅವರನ್ನು ಉದ್ದೇಶಿಸಿ ಅಧ್ಯಕ್ಷ ಕೋವಿಂದ್, ಭಾರತ ಮತ್ತು ಸ್ವಿಟ್ಜರ್ಲೆಂಡ್ ಎರಡು ವಿಶ್ವದ ಅತಿ ದೊಡ್ಡ ಮತ್ತು ಹಳೆಯ ಪ್ರಜಾಪ್ರಭುತ್ವವನ್ನು ಹೊಂದಿವೆ. ಭಾರತದಲ್ಲಿ 900 ಮಿಲಿಯನ್ ಮತದಾರರಿದ್ದಾರೆ. ಭಾರತದಲ್ಲಿ 200ಕ್ಕೂ ಹೆಚ್ಚು ಸ್ವಿಸ್ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿವೆ. ಅಧ್ಯಕ್ಷ ಕೋವಿಂದ್ ಪ್ರಸ್ತುತ ಐಸ್ಲ್ಯಾಂಡ್, ಸ್ವಿಟ್ಜರ್ಲೆಂಡ್ ಮತ್ತು ಸ್ಲೋವೇನಿಯಾಗೆ 3 ರಾಷ್ಟ್ರಗಳ ಪ್ರವಾಸದಲ್ಲಿದ್ದಾರೆ. ಇಂಡಿಯಾ ಅಂಡ್ ಸ್ವಿಟ್ಜರ್ಲ್ಯಾಂಡ್ ಹ್ಯಾವ್ ಸೋ ಮಚ್ ಇನ್ ಕಾಮನ್, ಇನ್ಕ್ಲೂಡಿಂಗ್ ಅವರ್ ಡೆಮೊಕ್ರಸಿ ಅಂಡ್ ಅವರ್ ಡೈವರ್ಸಿಟಿ. ದ ಯುನೀಕ್ ಫಾರ್ಮ್ ಆಫ್ ಡೈರೆಕ್ಟ್ ಡೆಮೊಕ್ರಸಿ ಇನ್ ಸ್ವಿಟ್ಜರ್ಲೆಂಡ್ ಇನ್ಸ್ಪೈರ್ಸ್ ದ ವರ್ಲ್ಡ್. ಇನ್ ಇಂಡಿಯಾ ವಿ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಫೆಸ್ಟಿವಲ್ ಆಫ್ ಡೆಮೊಕ್ರಸಿ, ವೇರ್ ಆಫ್ ದ 900 ಮಿಲಿಯನ್ ಎಲೆಕ್ಟೋರೇಟ್ ಓವರ್ 600 ಮಿಲಿಯನ್ ವೋಟರ್ಸ್ ವೆಂಟ್ ಟು ಅ ಮಿಲಿಯನ್ polling booths to elect the new government. The new government is committed to transform India in the spirit of sabka saath, sabka vikas aur sabka vishwas. We have over 250 Swiss companies present in India. The number of Indian companies in Switzerland is also on the rise. I am happy to note that Swiss companies are participating in our flagship programs like Make in India, Smart Cities, Digital India, Swachh Bharat, Skill India and other
initiatives. We seek your support, ideas and initiatives as well to strengthen our growth and economy and build a new India. ವಾಷಿಂಗ್ಟನ್ ಡಿಸಿಯಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ಗಿಲ್ಗಿಟ್ ಬಾಲ್ಟಿಸ್ತಾನ್ ಸ್ಟಡೀಸ್ ನಿರ್ದೇಶಕರು ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಕಾರ್ಯಕರ್ತ ಸೇಂಗೆ ಎಚ್ ಸೇರಿಂಗ್ ಜಿನೀವಾದಲ್ಲಿ ನಡೆದ ಸಮಾವೇಶದಲ್ಲಿ ಪಾಕಿಸ್ತಾನದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸೇರಿಂಗ್ ಹೇಳಿದರು, ಇದ್ದಕ್ಕಿದ್ದಂತೆ ಕಣಿವೆಯಲ್ಲಿ ಏನಾದರೂ ಸಂಭವಿಸಿದಾಗ ಪ್ರತಿಯೊಬ್ಬರು ನೋವನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ ಮತ್ತು ವಿಷಯವೆಂದರೆ ಭಾರತವು ತನ್ನದೆಯಾದ ಸಂವಿಧಾನದೊಂದಿಗೆ ವ್ಯವಹರಿಸುತ್ತದೆ. ಭಾರತ ತನ್ನದೇ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತಿದೆ. ಭಾರತವು ಆಕ್ರಮಣಕಾರ ಎಂದು ನೀವು ಭಾವಿಸಿದರೆ ಅದು ನಿಮ್ಮ ಸಾಂವಿಧಾನಿಕ ನಿಬಂಧನೆಯನ್ನು ಜಮ್ಮು ಮತ್ತು ಕಾಶ್ಮೀರದಿಂದ ತೆಗೆದುಹಾಕಬೇಕು ಮತ್ತು ಅದು 370ನೇ ವಿಧಿಯನ್ನು ಇಟ್ಟುಕೊಳ್ಳಬಾರದು ಎಂದು ಹೇಳಬೇಕು. ಭಾರತವು 370ನೇ ವಿಧಿಯನ್ನು ಹೊಂದಿರಬೇಕು ಎಂದು ಹೇಳುವ ಮೂಲಕ ನೀವು ಜಮ್ಮು ಮತ್ತು ಕಾಶ್ಮೀರವನ್ನು ಅದರ ಸಾಂವಿಧಾನಿಕ ಭಾಗವೆಂದು ಒಪ್ಪುತ್ತೀರಿ ಮತ್ತು ಅದನ್ನೇ ನಾವು ಜಗತ್ತಿಗೆ ಹೇಳುತ್ತಿದ್ದೇವೆ. ಅವರು ಹೇಳಿದರು, ಯುಎನ್ ಸೆಕ್ಯೂರಿಟಿ ಕೌನ್ಸಿಲ್ ರೆಸೊಲ್ಯೂಷನ್ 47 ನೀವು ನಿಜವಾಗಿಯೂ ನಂಬಿದರೆ ನೀವು ಹೊಂದಿರುವ ಒಂದನೇ ವ್ಯವಹಾರವೆಂದರೆ ಗಿಲ್ಗಿಟ್ ಬಾಲ್ಟಿಸ್ತಾನ್ ಮತ್ತು ಪಿಒಕೆಗಳಿಂದ ಹಿಂದೆ ಸರಿಯುವುದು. ಪಾಕ್ ಹಿಂತೆಗೆದುಕೊಳ್ಳಲು 90 ದಿನಗಳನ್ನು ನೀಡಲಾಯಿತು. 70 ವರ್ಷಗಳು ಈಗಲೂ ಅಲ್ಲಿಯೇ ಕುಳಿತಿವೆ, ನಮ್ಮ ಸಂಪನ್ಮೂಲಗಳನ್ನು ಕದಿಯುತ್ತಿವೆ ಮತ್ತು ಸ್ಥಳೀಯರಿಗೆ ಒಂದು ಪೈಸೆಯನ್ನು ಪಾವತಿಸಿಲ್ಲ ಎಂದು ಹೇಳಿಕೆ ನೀಡಿದರು. If you people sitting here think India is an occupier, your demand should be India should remove its constitutional provision and umbrella from Jammu and Kashmir, and not that India should restore its constitution in Jammu and Kashmir and keep Article 370. So by saying that India should have Article 370, you're acknowledging that Jammu and Kashmir is part, a constitutional part of India, and that's what we've been telling the world. The people of Gilgit Baltistan is saying that Pakistan is a hypocrite. Pakistan is double standards. Pakistan is no business talking about Jammu and Kashmir. Pakistan is a criminal country. Pakistan an occupier. The first business you have, if you really believe in UN Security Council 47, is to withdraw from Gilgit Baltistan and be okay. Everybody should read that document. Pakistan was given 90... ಗಣೇಶ ಹಬ್ಬದ ಪ್ರಯುಕ್ತ ಗಣೇಶನ ಪ್ರಖ್ಯಾತ ಬಾಲಪುರ್ ಲಡ್ಡು ಸೆಪ್ಟೆಂಬರ್ 12 ಹೈದರಾಬಾದ್ನಲ್ಲಿ ವಾರ್ಷಿಕ ಹರಾಜಿನಲ್ಲಿ ದಾಖಲೆಯ ಹೆಚ್ಚಿನ ಬೆಲೆಗೆ ಹರಾಜಾಗಿದೆ. ಅದು ಎಷ್ಟು ಮೊತ್ತ ಅಂತೀರಾ? ಈ ಸುದ್ದಿ ವಾಚ್ ಮಾಡಿ. ಗಣೇಶ ಹಬ್ಬದ ಪ್ರಯುಕ್ತ ಗಣೇಶನ ಪ್ರಖ್ಯಾತ ಬಾಲಪುರ ಲಡ್ಡು ವಾರ್ಷಿಕ ಹರಾಜಿನಲ್ಲಿ ಸೆಪ್ಟೆಂಬರ್ 12 ಹೈದರಾಬಾದಿನಲ್ಲಿ ದಾಖಲೆಯ ಹೆಚ್ಚಿನ ಬೆಲೆ 17.6 ಲಕ್ಷ ರೂಪಾಯಿ. ಪಂಡಲ್ ಆವರಣದ ಬಳಿ ನಡೆದ ಮುಕ್ತ ಹರಾಜು. ಸ್ಥಳೀಯರು ಶುಭವೆಂದು ಪರಿಗಣಿಸುವ ಲಡ್ಡುವನ್ನು ಹರಾಜು ಮಾಡುವ ಅಭ್ಯಾಸವನ್ನು 1994 ಪ್ರಾರಂಭಿಸಲಾಯಿತು.